ಅವು ಮನೆಯಲ್ಲಿ ನಮ್ಮ ಜೊತೆನೆ ವಾಸಿಸ್ತಿದ್ವು. ಹಾಗಾಗಿ ಅವಿನಾಭಾವ ಸಂಬಂಧ ಇತ್ತು. ಈ ಹಸು ಮನೆ ಮುಂದೆ ಬಂದು ನಿಲ್ತು. ಸುಮಾರು 6 ದಿನ ಏನೂ ತಿನ್ನಲಿಲ್ಲ, ಕುಡಿಲಿಲ್ಲ. 6 ದಿನ ಆದಮೇಲೆ ಅಲ್ಲೇ ತೀರಿ ಹೋಯ್ತು. ನೋಡಿ, ಇವತ್ತಿನ ಸಮಸ್ಯೆ ಏನಂದ್ರೆ, ನೀವು 10ನೇ ಮಹಡಿ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸ್ತಿದ್ದೀರಿ. ಭೂಮಿಯಿಂದ ಬಹಳ ದೂರ ಆಗಿಬಿಟ್ಟಿದೆ. ಭೂಮಿಯಲ್ಲಿ ಸಂಗತಿಗಳು ಹೇಗೆ ನಡೆಯುತ್ತವೆ ಅನ್ನೋ ಪ್ರಜ್ಞೆ ನಿಮಗಿಲ್ಲ. ನಮ್ಮದು ಪಶುಸಂಗೋಪನೆಯ ಸಂಸ್ಕೃತಿ. ನಮ್ಮ ಸಂಪತ್ತನ್ನ ಯಾವಾಗಲೂ ಅಳಿತಾ ಇದ್ದಿದ್ದು ನಮ್ಮ ಹತ್ರ ಎಷ್ಟು ಪಶುಗಳಿತ್ತು ಅನ್ನೋದ್ರಿಂದ. ಮಹಾಭಾರತದ ಕಾಲವನ್ನ ನೋಡಿ, ಅಲ್ಲಿ ಯಾವಾಗಲೂ ನಿಮ್ಮ ಹತ್ರ ಪಶುಗಳ ಹಿಂಡು ಎಷ್ಟಿದೆ ಅಂತ ನೋಡ್ತಾ ಇದ್ರು. ಅದೇ ಅವರ ಸಂಪತ್ತಾಗಿತ್ತು. ಇದೇಕೆಂದರೆ ನಮ್ಮದು ಉಷ್ಣವಲಯದ ನಾಡು. ನಾವು ಮುಂಗಾರಿನ ಮೇಲೆ ಅವಲಂಬಿತವಾಗಿದ್ದೀವಿ. ಮಳೆ ಕೈಕೊಟ್ಟಾಗ ಯಾರ ಬಳಿ ಹಸುಗಳಿದ್ವೋ ಅವರ ಮಕ್ಕಳು ಬದುಕುಳಿದ್ರು, ಯಾರ ಬಳಿ ಹಸುಗಳಿರಲಿಲ್ವೋ ಅವರ ಮಕ್ಕಳು ಸತ್ತು ಹೋದ್ರು. ಈ ತಿಳುವಳಿಕೆ ನಮ್ಮಲ್ಲಿ ಮೂಡಿತ್ತು. ಹಾಗಾಗಿ ನಮಗೆ ಹಾಲು ನೀಡಿದ ಈ ಜೀವಿ, ನಮ್ಮ ಮಕ್ಕಳ ಜೀವ ಉಳಿಸಿದ ಈ ಜೀವಿಯನ್ನ ನಾವು ಜೀವನದಲ್ಲಿ ಪವಿತ್ರವಾಗಿ ನೋಡಿದ್ವಿ. ಅಷ್ಟೇ ಅಲ್ಲ, ಹಸುಗಳು ಎಲ್ಲೋ ದೂರ ಪ್ರತ್ಯೇಕ ಜಾಗದಲ್ಲಿ ಇರಲಿಲ್ಲ, ಅವು ಮನೆಯಲ್ಲಿ ನಮ್ಮ ಜೊತೆಯಲ್ಲೇ ವಾಸಿಸ್ತಿದ್ವು. ಹಾಗಾಗಿ ಅವಿನಾಭಾವ ಸಂಬಂಧ ಇತ್ತು. ಎಷ್ಟು ಅಂದ್ರೆ, ಇದನ್ನ ನಿಮ್ಗೆ ಹೇಳಬೇಕು, ನನ್ನ ಕುಟುಂಬದ ಅಜ್ಜಿಯೊಬ್ಬರು ಬಳಿ ಒಂದು ಹಸು ಇತ್ತು. ಎಲ್ಲ ಹಸುಗಳಿಗೆ ಆಗ ಹೆಸರು ಇರ್ತಿತ್ತು, ಸರಿನಾ? ಈ ಹಸುವಿನ ಹೆಸರು ಲಕ್ಷ್ಮಿ. ಅವರಿಗೆ ತುಂಬಾ ಪ್ರೀತಿ ಅದರ ಮೇಲೆ. 84-85 ವಯಸ್ಸಿಗೆ ಅವರು ತೀರ್ಕೊಂಡ್ರು. ಈ ಹಸು ಮನೆ ಮುಂದೆ ಬಂದು ನಿಲ್ತು. ಸುಮಾರು 6 ದಿನ ಏನೂ ತಿನ್ನಲಿಲ್ಲ, ಕುಡಿಲಿಲ್ಲ. 6 ದಿನ ಆದಮೇಲೆ ಅಲ್ಲೇ ತೀರಿ ಹೋಯ್ತು. ಹಸಿವಿಗೆ ಆ ಮಟ್ಟದ ಭಾವನೆಗಳನ್ನು ಹೊಂದುವ ಸಾಮರ್ಥ್ಯ ಇದೆ. ನಾನು ಸ್ವತಃ ನೋಡಿದ್ದೀನಿ. ನಾನು ದೊಡ್ಡವನಾಗ್ತಿದ್ದಾಗ ನನ್ನ ಅಜ್ಜಿ ಒಂದು ಹಸುವನ್ನ ತೋರಿಸಿ ಪದೇ ಪದೇ ಹೇಳ್ತಿದ್ರು, ನೀನು ಈ ಹಸುವಿನ ಹಾಲು ಕುಡಿತಿದೀಯ, ಇದು ನಿನ್ನ 2ನೇ ಅಮ್ಮ. ನೇರವಾಗಿ ಹೇಳ್ತಿದ್ರು, ಒಂದು ವೇಳೆ ನಿನ್ನಮ್ಮ ತೀರಿಕೊಂಡ್ರೆ. ನನಗೆ 2 ವರ್ಷ ಅಷ್ಟೇ. ಆ ದಿನಗಳಲ್ಲಿ ಸಾವು ಅನ್ನೋ ಪದಾನೇ ಹೇಳಬಾರ್ದು, ಆದರೆ ಆಗ ಹೇಳ್ತಿದ್ರು. ಏಕಂದ್ರೆ ಅಮ್ಮಂದ್ರೆ ಸಾಯ್ಬಹುದು. ಹಾಗಾಗಿ ನನ್ನ ಅಜ್ಜಿ ಹೇಳ್ತಿದ್ರು, ಒಂದು ವೇಳೆ ನಿನ್ನಮ್ಮ ಸತ್ರ ಇವಳೇ ನಿನ್ನ ತಾಯಿ, ನಿನ್ನನ್ನು ಪೋಷಿಸ್ತಿರೋಳು ಇವಳೆ. ಪ್ರತಿದಿನ ಇದನ್ನ ಹೇಳ್ತಿದ್ರು. ಪ್ರತಿದಿನ ನಾನು ಅವಳ ಬಳಿ ಹೋಗಿ ಮುಟ್ಟಿ ಕೆಲ ನಿಮಿಷ ಆಟ ಆಡಬೇಕಿತ್ತು. ಇದು ನಮ್ಮ ಬದುಕಿನ ಭಾಗವಾಗಿತ್ತು. ಸಹಜವಾಗಿ ಹಸುವಿನ ಕಡೆಗೆ ಗಾಢವಾದ ಭಾವನೆಗಳಿದ್ವು. ಇದನ್ನು ನಾನು ಸ್ವಂತ ನೋಡಿದ್ದೀನಿ. ನೀವು ಹಸುವಿನೊಂದಿಗೆ ನಿಕಟತೆಯನ್ನು ಹೊಂದಿದ್ರೆ, ನೀವು ನಿಮ್ಮೊಳಗೆ ದುಃಖ ಅಥವಾ ಇನ್ನೇನೋ ತುಮುಲಕ್ಕೆ ಒಳಪಡ್ತಿದ್ರೆ ಹಸುವಿನ ಸಮೀಪದಲ್ಲೂ ಇರಬೇಕಿಲ್ಲ, ಬೇರೆಲ್ಲೋ ಇದ್ದೀರಿ. ಆದರೂ ಹಸು ನಿಮಗಾಗಿ ಕಣ್ಣೀರು ಸುರಿಸುತ್ತೆ. ಅದಕ್ಕೆ ಮಾನವ ಭಾವನೆಗಳಿರೋದರಿಂದ ಹಸುವನ್ನ ಕೊಲ್ಲೋದು ಕೊಲೆಗೆ ಸಮಾನ ಅಂದ್ವಿ. ಹಸುವನ್ನ ತಿಂದರೆ ನರಮಾಂಸ ಭಕ್ಷಣೆಯ ತರಹ ಹಿಂದೆ ಹೀಗೆ ನೋಡ್ತಿದ್ರು. ಆ ಕಾಲಕ್ಕೆ ಹಿಂದಿರುಗೋದು ಸಾಧ್ಯ ಇಲ್ಲ. ಇಂದು ನಾವು ಅತ್ಯಂತ ಆಳವಾದ ಸಮುದ್ರಕ್ಕೂ ಹೋಗಿ ಅದರ ತಳದಲ್ಲಿರೋದನ್ನು ಕೂಡ ತೆಗೆದು ತಿಂತೀವಿ. ಭೂಮಿಯಲ್ಲಿರೋ ಎಲ್ಲವನ್ನೂ ಸ್ವಂತಕ್ಕೆ ಬಳಸಿಕೊಳ್ತಿದ್ದೀವಿ. ಆದರೆ ಕೃಷಿ ಆಧಾರಿತ ದೇಶದಲ್ಲಿ, ಇದನ್ನು ಅರ್ಥ ಮಾಡಿಕೊಳ್ಳಿ, ನಿಮಗೆ ಈಗಾಗಲೇ ಗೊತ್ತಿಲ್ಲದಿದ್ದರೆ ಹೇಳ್ತೀನಿ ಕೇಳಿ. 25% of India is turning into a desert in the next 10 to 15 years time. ಭಾರತದ 25% ಭೂಮಿ ಮುಂದಿನ 10-15 ವರ್ಷಗಳಲ್ಲಿ ಮರುಭೂಮಿಯಾಗಲಿದೆ. ಮರುಭೂಮೀಕರಣ ಆಗೋದಿಕ್ಕೆ ಕಾರಣ ಇಷ್ಟೇ. ಮಣ್ಣನ್ನ ಮಣ್ಣು ಅಂತ ಕರೀಬೇಕಾದರೆ ಕೃಷಿ ಭೂಮಿಯಲ್ಲಿ ಇರಬೇಕಾದ ಕನಿಷ್ಠ ಜೈವಿಕ ಅಂಶ 3-6%. 3% ಇರಲೇಬೇಕು. ಆದರೆ ಇಂದು ಅನೇಕ ರಾಜ್ಯಗಳಲ್ಲಿ
ಪಂಜಾಬ್ ಹರಿಯಾಣ ಮಹಾರಾಷ್ಟ್ರ ಮತ್ತೆ ತಮಿಳುನಾಡು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗಗಳಲ್ಲಿ ಮಣ್ಣಿನ ಜೈವಿಕ ಅಂಶ ಎಲ್ಲಿಗೆ ಬಂದಿದೆ ಗೊತ್ತಾ 0.05% ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಅದು ಮರಳಾಗುತ್ತೆ ಮಣ್ಣಿನಿಂದ ಜೈವಿಕ ಅಂಶ ತೆಗೆದುಬಿಟ್ರೆ ಮಣ್ಣು ಮರಳಾಗುತ್ತೆ ಮಣ್ಣು ಮರಳಾದ್ರೆ ನಿಮ್ಮ ದೇಶ ಮರುಭೂಮಿ ಅಂತೀವಿ ಅಲ್ವಾ ಜೈವಿಕ ಅಂಶ ಹೋಗ್ತಿರೋದು ಹೇಗೆ ಶಿಕ್ಷಿತ ಯುವಜನರು ಇದರ ಬಗ್ಗೆ ಯೋಚಿಸಬೇಕು ದುರದೃಷ್ಟವಶಾತ್ ಯಾರು ಯೋಚಿಸುತ್ತಿಲ್ಲ 1 ಎಕರೆ ಜಮೀನು ತಗೊಳ್ಳಿ 1 ಎಕರೆ ಜಮೀನಿನಲ್ಲಿ ನೀವು 2 ಟನ್ ಬೆಳೆ ಬೆಳೆದ್ರಿ ಅಂತಕೊಳ್ಳಿ ಅಂದ್ರೆ ನೀವು 2 ಟನ್ ಮೇಲ್ಮಣ್ಣನ್ನ ತೆಗೆದ್ರಿ ಜೈವಿಕ ಅಂಶವನ್ನ ಮಣ್ಣಿಗೆ ಮರಳಿಸಬೇಕಂದ್ರೆ ಇರೋದು ಎರಡೇ ಮಾರ್ಗ ಮರದ ಎಲೆಗಳು ಮತ್ತು ಪ್ರಾಣಿಗಳ ತ್ಯಾಜ್ಯ ಮರಗಳನ್ನು ಯಾವತ್ತೋ ಕಡಿದಾಯಿತು ಪ್ರಾಣಿಗಳನ್ನು ನಿಮಗೆ ತಿನ್ನಬೇಕು How will you preserve the soil? ಮಣ್ಣನ್ನು ಹೇಗೆ ಉಳಿಸ್ತೀರಿ ಮಣ್ಣು ಮರಳಾದ್ರೆ ಜನ ಹೇಗೆ ಬದುಕುತ್ತಾರೆ 130 ಕೋಟಿ ಜನಸಂಖ್ಯೆ ಇಟ್ಟುಕೊಂಡು ನಿಬಿಡವಾದ ಜನಸಂಖ್ಯೆ ಮರಗಳ ಎಲೆ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಮಣ್ಣಿಗೆ ಮರಳಿಸದಿದ್ರೆ ದೇಶವನ್ನು ಮುಗಿಸ್ತೀರಿ ಅಷ್ಟೇ ಇದು 12 ತಿಂಗಳು ಫಸಲು ತೆಗೆಯೋ ದೇಶ ಇಲ್ಲಿನ ಕೃಷಿಗೆ 8 ರಿಂದ 10000 ವರ್ಷಗಳ ಇತಿಹಾಸ ಇದೆ ಭೂಮಿಯಲ್ಲಿ ಅತ್ಯಂತ ದೀರ್ಘ ಕೃಷಿಯ ಇತಿಹಾಸ ಈಗ ಮಣ್ಣನ್ನ ಬರಡಾಗಿಸಿ ಮರಳಾಗಿಸಿದ್ರೆ ಹೆಮ್ಮೆ ಪಡೋ ವಿಷಯನ ಅದನ್ನು ಹೇಗಾದರೂ ಉಳಿಸಬೇಕು ಆದಷ್ಟು ಬೇಗ ಆದಷ್ಟು ಬೇಗ ನಾವು ಈ ಒಂದು ವಿಷಯವನ್ನು ಮಾಡಬೇಕು ನಿಮಗೆ 10 ಎಕರೆ ಜಮೀನು ಇದ್ರೆ ಕನಿಷ್ಠ ಇಷ್ಟು ಮರ ಇಷ್ಟು ಪಶುಗಳು ಇರಬೇಕು ಇದು ಕಡ್ಡಾಯವಾಗುತ್ತೆ ಕಡ್ಡಾಯವಾಗದಿದ್ರೆ ದೇಶದಲ್ಲಿ ಮಣ್ಣು ಇರೋದಿಲ್ಲ